ಧ್ರುವ ಸರ್ಜಿ ಅವ್ರು ಮನಸ್ಸು ಮಾಡಿದ್ರೆ ಆಗ್ತಿದ್ರೆ, ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ನೋವಿನ ಸಂಗತಿ ಅಂತ ಅನ್ಸುತ್ತೆ. ಒಂದ್ ನಿಮಿಷ ಸರ್, ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು? ಅವ್ರು ಇಲ್ವಲ್ಲ ಇಲ್ಲಿ, ಅದೇ ತಾನು ಕಾಣಿಸ್ತಾ ಇದೆ. ಇಲ್ಲ ಇಲ್ಲ, ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟು ನಾನು ಅವಾಯ್ಡ್ ಮಾಡ್ತಾ ಇಲ್ಲ. ಮತ್ತೆ ಏನು ಪ್ರಾಬ್ಲಮ್ ನಮ್ಗೆ ಹೇಳಿ? ಇಲ್ಲ, ಅದು ಅವರು ಇವ್ರದ್ದು ಪ್ರಾಬ್ಲಮ್. ಸೊ ಅವರೇ ಮಾತಾಡ್ಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆಯಿಂದನೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ, ಇದೇನು ಸರ್ಪ್ರೈಸಿಂಗ್ ಏನಲ್ಲ. ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ. ಸೊ ಇದನ್ನು ಚೇಂಬರ್ಗೂ ಹೋಗಿದೆ. ಸೊ ಚೇಂಬರಲ್ಲೇ ಬಗೆಹರಿದಿರೋದು, ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ. ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು. ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ, ಅಲ್ಲೇ ಬಗೆಹರಿಲಿಲ್ಲ ಅಂದರೆ. ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್. ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚಂದ. ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು, ಅದು ನೆನೆ ವಜಾ ಆಗಿದೆ. ಸೊ ನಿಮ್ಮ ಗಮನಕ್ಕಿರಲಿ, ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ. ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್ ಸರ್. ಸಿನಿಮಾ ನಿಲ್ಲಿಸುವಂಥ ಪ್ರಯತ್ನ ಆಯ್ತಾ ಅಂತ ಸರ್, ಅದರದ ಅರ್ಥ ಏನು ಸರ್? ಅಲ್ಲ, ಅದನ್ನ ನೀವು ನೇರವಾಗಿ ಹೇಳಿ. ಅದೇ ಈ ಕೋರ್ಟಲ್ಲಿ ಇದೆ ಸರ್, ಇದೀಗ ನಾನು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡೋಂಥ ವಿಷಯ ಅಲ್ಲ. ಟೈಮ್ ಬಂದಾಗ 12ನೇ ತಾರೀಕು ಮಾತಾಡ್ತೀನಿ ಮೇಡಮ್. ಅಂದ್ರೆ ಈಗ ನಿರ್ದೇಶಕರೇ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಸಮಸ್ಯೆ ಸೃಷ್ಟಿ ಮಾಡುವಂತ ಪ್ರಯತ್ನ ಆಯ್ತಾ ಸರ್? ನಾನು ಅಲ್ಲಲ್ಲ, ಕೋರ್ಟ್ಗೆ ಹೋಯ್ತಲ್ಲ ಮಧ್ಯಂತರ ಅರ್ಜಿ. ಈಗ ನಿಮ್ಗೆ ಒಂದು ಡಾಕ್ಯುಮೆಂಟ್ ಆಲ್ರೆಡಿ ಇದೆ, ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಇದು ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದ್ವಿ, ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ. ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಸೀಟ್ ಯಾರು ಕಿತ್ಕೊಳಕ್ಕಾಗಲ್ಲ ಯಾರು. ಇದು ನನ್ನ ಅನಿಸಿಕೆ. ಸೊ ಇದು ದಯವಿಟ್ಟು ನೀವು ಲೆಟ್ ಅಸ್ ಆಲ್ ಬಿ ಪಾಸಿಟಿವ್ ಸಿನಿಮಾ ಬಗ್ಗೆ ಪಾಸಿಟಿವ್. ತುಂಬ ದೊಡ್ಡ ಬಜೆಟ್ ಸಿನಿಮಾ, ಒಂದು ವೇಳೆ ಅಂದರೆ ಯಾರಿಗೂ ಕೂಡ ಆಗಬಾರ್ದು ಅಂತ ಊಹಿಸಿದ್ವಿ. ಒಂದು ವೇಳೆ ಅಂತಹ ಘಟನೆ ಆಗಿದ್ರೆ ಸಹಜವಾಗಿ ವರ್ಲ್ಡ್ ವೈಡ್ ರಿಲೀಸ್ ಮಾಡೋ ಪ್ಲಾನ್ ಇತ್ತು. ಅಂಥ ಪ್ಲಾನ್ ಏನು ಮಾಡ್ತಾ ಇದ್ವಿ ಅಂತ ಅಲ್ವಾ, ತಂಡದಿಂದನೇ ಇಂಥ ಸಮಸ್ಯೆ ಆಗ್ಬಿಟ್ರೆ ಅಂತ ಪ್ಲಾನ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇತ್ತು ಸರ್. ರಿಲೀಸ್ ಡೇಟ್ ವಿಚಾರವಾಗಿ ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ, ಆ ಥರದ್ದೇನು ಇಲ್ಲ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.